ಮಹಾಕಾಳೇಶ್ವರ ಕಾರಿಡಾರ್ ನಲ್ಲಿ ನಿಮಗೆ ಮತ್ತೊಂದು ನೋಡ್ ಸಿಗುವಂತ ಜಾಗವೇ ಅದು ಅತ್ಯದ್ಭುತವಾದಂತ ರುದ್ರಸಾಗರ ಅನ್ನುವಂತ ಕೆರೆ ಆ ರುದ್ರಸಾಗರ ಕೆರೆಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಈ ಕಾರಿಡಾರ್ ನಲ್ಲಿ ಅಂದ್ರೆ ನೀವು ಸಂಜೆ ಹೊತ್ತಾಗಿರಬಹುದು ಅಥವಾ ಬೆಳಗ್ಗೆ ಹೊತ್ತಾಗಿರಬಹುದು ಜನರು ಬಂದು ಕೂತ್ಕೊಂಡ ತಕ್ಷಣವೇ ಬಸ್ಟ್ ನಿಮಗೆ ಕಣ್ಣಿಗೆ ಬೀಳುವಂತದ್ದು ಎಂಟ್ರೆನ್ಸ್ ಆದ ತಕ್ಷಣವೇ ನಿಮಗೆ ಕಣ್ಣಿಗೆ ಸಿಗುವಂತದ್ದು ಇದು ಅತ್ಯದ್ಭುತವಾದಂತ ಒಂದು ಕೆರೆ ಈ ಕೆರೆ ಬರೋಬ್ಬರಿ 17 ಹೆಕ್ಟರ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ ನೀವು ಯಾವುದೇ ಕಾಲದಲ್ಲಿ ಬಂದರೂ ಸಹಿತ ಬೇಸಿಗೆ ಕಾಲ ಆಗಿರಬಹುದು ಮಳೆಗಾಲ ಆಗಿರಬಹುದು ಅಥವಾ ಚಳಿಗಾಲ ಆಗಿರಬಹುದು ಯಾವುದೇ ಕಾಲದಲ್ಲಿ ಬಂದರೂ ಸಹಿತ ಈ ಕೆರೆ ಇಷ್ಟೇ ನೀರನ್ನ ಇಟ್ಕೊಂಡಿರುತ್ತೆ ಆ ರೀತಿಯಾದಂತ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಈ ಕೆರೆಯ ಪಕ್ಕದಲ್ಲೇ ನೀವು ಕಾರಿಡಾರ್ ನಲ್ಲಿ ನಡೆಕೊಂಡು ಹೋಗ್ತಾ ಇದ್ರೆ ಒಂದು ನೈಸರ್ಗಿಕವಾದಂತ ಅತ್ಯದ್ಭುತವಾದಂತ ಸ್ಥಳಕ್ಕೆ ಬಂದಿದ್ದೀರಾ ಅನ್ನುವಂತ ಮನಸ್ಥಿತಿಯು ಸಹಿತ ಇಲ್ಲಿ ನಿರ್ಮಾಣವಾಗುತ್ತೆ ಯಾವುದೇ ಅಂದ್ರೆ ಮೊದಲು ಈ ಕೆರೆ ತುಂಬಾ ಏನಂದ್ರೆ ಹೊಲಸಾಗಿತ್ತು ಗಲೀಜಾಗಿತ್ತು ಮೇಂಟೇನ್ ಮಾಡಿರಲಿಲ್ಲ ಆದ್ರೆ ಕಾರಿಡಾರ್ ನಿರ್ಮಾಣ ಮಾಡಬೇಕು ಅಂತ ಸಂದರ್ಭದಲ್ಲಿ ಕ್ಷಿಪ್ರ ನದಿಯಿಂದ ನೀರನ್ನ ಇಲ್ಲಿಗೆ ತರುವಂತ ಕೆಲಸವನ್ನ ಮಾಡಿದ್ರು ನೀವು ಕಾರಿಡಾರ್ ಅಲ್ಲಿ ನೋಡ್ತಾ ಇದ್ರಲ್ಲ ಈ ಕಾರಿಡಾರ್ ಎಂಟ್ರಿ ಆದ ತಕ್ಷಣವೇ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೂ ಸಹಿತ ನಿಮಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಕೆರೆ ಪಕ್ಕದಲ್ಲಿ ಯಾರಾದರೂ ಬಂದು ಆರಾಮಾಗಿ ತಮ್ಮ ಸಮಯವನ್ನು ಕಳೆಯಬಹುದು ಇಲ್ಲಿ ಆರಾಮಾಗಿ ಧ್ಯಾನಗ್ರಸ್ತರಾಗಬಹುದು ಧ್ಯಾನವನ್ನ ಮಾಡಬಹುದು ಅಥವಾ ಟೈರ್ಡ್ ಆದವರು ಬಂದು ಕೂತ್ಕೊಳ್ಳಬಹುದು ಯಾಕಂದ್ರೆ ಈ ಒಂದು 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯದ್ಭುತವಾದಂತಹ ಮತ್ತೊಂದು ಜ್ಯೋತಿರ್ಲಿಂಗ ಈ ಒಂದು ಉಜ್ಜಯಿನಿಯ ಜ್ಯೋತಿರ್ಲಿಂಗ ಆಗಿರೋ ಕಾರಣಕ್ಕಾಗಿ ದೇಶದ ಬಹಳಷ್ಟು ಭಾಗಗಳಿಂದನೂ ಸಹಿತ ಜನರು ಬರ್ತಾರೆ ಅಂತಹ ಬಂದಂತಹ ಜನರಿಗೆ ಒಂದು ರೀತಿಯ ನೆಮ್ಮದಿಯ ವಾತಾವರಣ ಒಂದು ರೀತಿಯ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲೇ ಈ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ ಆ ಕೆರೆ ಒಂದು ವಿಶೇಷ ಆದ್ರೆ ಮತ್ತೊಂದು ಕಡೆಗೆ ನೀವು ಕಾರಿಡಾರ್ ನಲ್ಲೂ ಸಹಿತ ನಡ್ಕೊಂಡು ಹೋಗಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ಹಿಂಗೆ ಒಳಗಡೆ ಇರೋ ರೀತಿಯಲ್ಲಿ ಇಲ್ಲ ಇಲ್ಲಿ ವಿಶಾಲವಾದಂತಹ ಜಾಗವನ್ನ ಓಪನ್ ಸ್ಪೇಸ್ ಅನ್ನ ಬಿಟ್ಕೊಂಡಿದ್ದಾರೆ ಆ ಓಪನ್ ಸ್ಪೇಸ್ ಬಿಟ್ಟಿರುವಂತಹ ಕಾರಣಕ್ಕಾಗಿ ಇಲ್ಲಿ ಜನರಿಗೆ ಮತ್ತೊಂದು ರೀತಿ ಅಟ್ರಾಕ್ಟ್ ಆಗುತ್ತೆ ಮತ್ತೆ ಸಾಯಂಕಾಲ ಹೊತ್ತು ಕಾರಂಜಿಗಳಲ್ಲಿ ಏನಂದ್ರೆ ಇರುವಂತಹ ಮೀನುಗಳನ್ನು ನೋಡೋದಕ್ಕೂ ಸಹಿತ ತುಂಬಾ ಖುಷಿ ಆಗುತ್ತೆ ಮೀನುಗಳನ್ನು ಸಹಿತ ಸಾಕುವಂತಹ ಕೆಲಸವನ್ನ ಮಾಡಿದ್ದಾರೆ ಆ ಕೆರೆಯ ಪಕ್ಕದಲ್ಲಿರುವಂತದ್ದೇ ಇದು ಅತ್ಯದ್ಭುತವಾದಂತಹ ಒಂದು ಕಾರಿಡಾರ್ ಈ ಕಾರಿಡಾರ್ ಅನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಜೆ 6 ಗಂಟೆಗೆ ಉದ್ಘಾಟನೆಯನ್ನು ಮಾಡ್ತಾರೆ ಇದು ಕೇವಲ ಮೊದಲನೇ ಹಂತದ ಕಾರಿಡಾರ್ ಉದ್ಘಾಟನೆ ಕಾರ್ಯಕ್ರಮ 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾರಿಡಾರ್ ನ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮೊದಲ ಹಂತದಲ್ಲಿ ಇನ್ನು ಎರಡನೇ ಹಂತದ ಕಾರಿಡಾರ್ ಇನ್ನು ಹಲವು ವರ್ಷಗಳು ಬೇಕು ಸಂಪೂರ್ಣವಾಗಿ ಪ್ಲಾನ್ ಆಗಿ ಮುಗಿಸಬೇಕು ಅಂದ್ರೆ ಯಾಕಂದ್ರೆ ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಈ ಒಂದು ಮಧ್ಯಪ್ರದೇಶದ ಸರ್ಕಾರ ಇಟ್ಕೊಂಡಿದ್ದಾರೆ ಇದರ ಮತ್ತೊಂದು ಭಾಗವನ್ನು ನಿಮ್ಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪೂರ್ ನ್ಯೂಸ್ ಫಸ್ಟ್ ಉಜ್ಜಯಿನಿ